ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಯೋಗಶಾಲೆ. ಸ್ನೇಹಿತರೆ, ಇವತ್ತು ಮತ್ತೊಂದು ವೀಡಿಯೋನ ಮಾಡೋಣ. ಸ್ನೇಹಿತರೆ, ಪ್ರಯೋಗಕ್ಕೆ ಸಂಬಂಧಪಟ್ಟಿರುವಂಥದ್ದು ವೀಡಿಯೋ ಚೆನ್ನಾಗಂತಿದ್ರೆ ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹ ಅತಿ ಪ್ರಮುಖವಾಗಿರುವಂಥದ್ದು. ಕನ್ನಡದಲ್ಲಿ ಈ ರೀತಿಯ ಕಂಟೆಂಟನ್ನು ಮಾಡಲಿಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದೀವಿ. ಸೊ ವೀಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ, ಜೊತೆಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ಈ ಒಂದು ಪ್ರಯೋಗದಲ್ಲಿ ನಾನು ಮಾಡ್ತಾ ಇರತಕ್ಕಂಥದ್ದು ಒಂದು ಏನು ಮ್ಯಾಥ್ ಸ್ಟಿಕ್ನ ಪ್ರಯೋಗವನ್ನು ಮಾಡ್ತಾ ಇದ್ದೀನಿ. ತುಂಬ ಸರಳವಾಗಿರತಕ್ಕಂಥ ಪ್ರಯೋಗ. ನೀವು ಕೂಡ ನಿಮ್ಮ ಮಕ್ಕಳ ಜೊತೆಗೆ ಅದನ್ನು ಮಾಡಬಹುದು, ನಿಮ್ಮ ಮಗುವಿಗೆ ಕೂಡ ಇದನ್ನು ಮಾಡಿಸ್ಬೋದು ಸ್ನೇಹಿತರೆ. ವೆರಿ ಸಿಂಪಲ್. ಏನು ಪ್ರಯೋಗ ಅಂತ ನೋಡೋದಾದರೆ ಸ್ನೇಹಿತರೆ, ಒಂದು ನಾನು ಬೌಲ್ ತೊಗೊಂಡಿದ್ದೇನೆ, ಗಾಜಿನ ಬೌಲು. ಈ ಬೌಲ್ಗೆ ನೀರು ಹಾಕ್ತೀನಿ ಸ್ನೇಹಿತರೆ. ಈಗ ನಾನು ಆ ಬೌಲ್ ತುಂಬ ನೀರನ್ನು ಹಾಕಿದೆ. ಸೊ ಈಗ ಒಂದೆರಡು ಮ್ಯಾಥ್ ಸ್ಟಿಕ್ಸ್ಗಳನ್ನು ಅದರಲ್ಲಿ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ, ಈ ಬೌಲ್ನಲ್ಲಿ ಏನು ನೀರು ಹಾಕಿದ್ದೇನೆ, ಆ ನೀರಿನಲ್ಲಿ ಒಂದಷ್ಟು ಮ್ಯಾಥ್ ಸ್ಟಿಕ್ಸ್ಗಳನ್ನು ಹಾಕ್ತಾ ಇದ್ದೀನಿ. ನಾನು ನಿಮಗೆ ಕಾಣಿಸ್ತಾ ಇರ್ಬೋದು ಬಹುಶಃ ಮ್ಯಾಥ್ ಸ್ಟಿಕ್ಸ್ಗಳು. ಸೊ ಈ ಮ್ಯಾಥ್ ಸ್ಟಿಕ್ಸನ್ನು ನೋಡಿ, ಈಗ ಅಲ್ಲಿ ನೀರಲ್ಲಿ ಹಾಕಿದ ನಂತರದಲ್ಲಿ ಈ ರೀತಿ ನಾನು ಮ್ಯಾಥ್ ಸ್ಟಿಕ್ಕನ್ನು ಹಚ್ಚಲಿಕ್ಕೆ ಪ್ರಯತ್ನವನ್ನು ಪಡ್ತೇನೆ. ಬಟ್ ಮ್ಯಾಥ್ ಸ್ಟಿಕ್ಕು ಏನಾಗೋದಿಲ್ಲ ಅಂತಂದರೆ ಹತ್ತೋದಿಲ್ಲ. ಮ್ಯಾಥ್ ಸ್ಟಿಕ್ ಏನಾಗೋದಿಲ್ಲ ಅಂತಂದರೆ ಹತ್ತೋದಿಲ್ಲ ಸ್ನೇಹಿತರೆ. ಕಾಣುತ್ತಲ್ವ, ಮ್ಯಾಥ್ ಸ್ಟಿಕ್ ಹತ್ತೋದಿಲ್ಲ. ಸೊ ಹಾಗಾದರೆ ಇದಕ್ಕೆ ಏನು ಮಾಡಬಹುದು ಅಂತ ಒಂದು ಸಣ್ಣದಾಗಿರ್ತಕ್ಕಂಥ ಟ್ರಿಕ್ ಇದೆ. ಏನು ಟ್ರಿಕ್ ಅಂತ ನೋಡೋಣ ಸ್ನೇಹಿತರೆ. ವೆರಿ ಸಿಂಪಲ್. ಈಗ ನೋಡಿ, ನಾನು ಏನು ಮಾಡ್ತೇನೆ ಅಂತಂದರೆ, ಈ ಒಂದು ಕೋಲ್ಗೇಟ್ ಬಾಕ್ಸ್ ಇದೆ ನನ್ನ ಕಡೆ, ನೀವು ಕೂಡ ತೆಗೆದುಕೊಳ್ಬೋದು ಕೋಲ್ಗೇಟ್ ಬಾಕ್ಸನ್ನು. ಈ ಒಂದು ಕೋಲ್ಗೇಟ್ ಬಾಕ್ಸ್ನಲ್ಲಿರ್ತಕ್ಕಂಥ ಒಂದು ಏನು ಪೇಸ್ಟ್ ಇರುತ್ತೆ, ಆ ಪೇಸ್ಟನ್ನು ನಾನು ತೆಗೆದುಕೊಳ್ತೇನೆ. ಈಗ ಆ ಪೇಸ್ಟನ್ನು ತೆಗೆದುಕೊಳ್ತೇನೆ. ನೋಡ್ಬೋದು ನೀವು, ಪೇಸ್ಟ್ ಇದೆ ಇಲ್ಲಿ. ಓಕೆನಾ? ಈ ಒಂದು ಪೇಸ್ಟ್ನ ನಾನು ಏನು ಮಾಡ್ತೇನೆ ಅಂತಂದರೆ, ಈಗ ನನ್ನ ಒಂದು ಮ್ಯಾಥ್ ಸ್ಟಿಕ್ಸ್ಗೆ ಸಂಬಂಧಪಟ್ಟಿರೋ ಹಾಗೆ ಇಲ್ಲಿ ನೋಡಿ, ಮ್ಯಾಥ್ ಸ್ಟಿಕ್ಸನ್ನು ಇದರಲ್ಲಿ ನಾನು ಏನು ಮಾಡ್ತೇನೆ, ಈ ಪೇಸ್ಟನ್ನು ಮ್ಯಾಥ್ ಸ್ಟಿಕ್ಸ್ಗೆ ಹಚ್ತೇನೆ. ಓಕೆನಾ? ಮ್ಯಾಥ್ ಸ್ಟಿಕ್ಸ್ಗೆ ಹಚ್ಚಿಬಿಟ್ಟು ಅದನ್ನು ನೀರಿನಲ್ಲಿ ಹಾಕ್ತಾ ಹೋಗ್ತೇನೆ. ಓಕೆ, ನೋಡಿದ್ರಲ್ಲ, ಈಗ ಆ ಮ್ಯಾಥ್ ಸ್ಟಿಕ್ಸನ್ನು ನಾನೇನು ಮಾಡಿದೆ, ಆ ಕೋಲ್ಗೇಟ್ನಲ್ಲಿ ಅದ್ದಿದೆ. ಅದಾದ ನಂತರದಲ್ಲಿ ಅದನ್ನು ಏನು ಮಾಡಿದೆ, ನೀರಿನಲ್ಲಿ ಹಾಕ್ತಾ ಇದ್ದೇನೆ ಸ್ನೇಹಿತರೆ. ಬಹುಶಃ ಕಾಣ್ತಾ ಇದೆ ಅಂತ ಅಂದ್ಕೊಳ್ತೇನೆ ನಿಮಗೆ. ಮ್ಯಾಥ್ ಸ್ಟಿಕ್ಸ್ಗೆ ಕೋಲ್ಗೇಟನ್ನು ಹಚ್ತಾ ಇದ್ದೀನಿ. ನಂತರದಲ್ಲಿ ಅದನ್ನು ನೀರಿರ್ತಕ್ಕಂಥ ಬಾಲ್ಗೆ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ ಅದನ್ನು ಹಾಕ್ತಾ ಇದ್ದೀನಿ. ಓಕೆ, ಕಾಣ್ತಾ ಇದೆಯಲ್ಲ ಸ್ನೇಹಿತರೆ, ಇವಾಗ ಅಲ್ಲಿ ಮ್ಯಾಥ್ ಸ್ಟಿಕ್ಸನ್ನು ಹಾಕಿದ್ದೀನಿ ನಾನು. ಸೊ ಇನ್ನೊಂದು ಲಾಸ್ಟ್ ಮ್ಯಾಥ್ ಸ್ಟಿಕ್ಸನ್ನು ಹಾಕೋಣ ಸ್ನೇಹಿತರೆ. ಸೊ ಈ ಒಂದು ಮ್ಯಾಥ್ ಸ್ಟಿಕ್ಸನ್ನು ಕೂಡ ಕೋಲ್ಗೇಟ್ನಲ್ಲಿ ಎದ್ದಿದ್ದೇನೆ, ಅದನ್ನು ಮ್ಯಾಥ್ ಸ್ಟಿಕ್ಸನ್ನು ಅಲ್ಲೇ ಇಟ್ಟಿದ್ದೇನೆ ಸ್ನೇಹಿತರೆ. ಸೊ ಈಗ ನೋಡಿ ಸ್ನೇಹಿತರೆ, ಏನಾಗುತ್ತೆ ಅಂತಂದು, ಈ ಒಂದು ಏನು ಮ್ಯಾಥ್ ಸ್ಟಿಕ್ ಇದೆಯಲ್ಲ, ಈ ಒಂದು ಮ್ಯಾಥ್ ಸ್ಟಿಕ್ನಲ್ಲಿ ನಾವು ಏನು ಕೋಲ್ಗೇಟನ್ನು ಹಚ್ಚಿದ್ದೀವಿ, ಆ ಕೋಲ್ಗೇಟನ್ನು ಈಗ ತೆಗೆಯುವಂಥ ಸಮಯ ಸ್ನೇಹಿತರೆ. ಸೊ ಆ ಕೋಲ್ಗೇಟನ್ನು ಏನು ಮಾಡೋಣಪ್ಪ ಅಂತಂದರೆ, ನೀರಿನಲ್ಲಿ ಹಾಕಿದ್ದೆ ನಾನು. ಸೊ ಆ ಕೋಲ್ಗೇಟನ್ನು ಈಗ ಒರೆಸ್ತೇನೆ ಸ್ನೇಹಿತರೆ. ಈ ರೀತಿಯಾಗಿ ನಾನು ಅದನ್ನು ತೆಗಿತೇನೆ ಕೋಲ್ಗೇಟನ್ನು. ತೆಗೆದ ನಂತರದಲ್ಲಿ ಅದೇ ಮ್ಯಾಥ್ ಸ್ಟಿಕ್ಸ್ಗೆ ನಾನು ಏನು ಮಾಡ್ತೇನೆ ಅಂತಂದರೆ ಹಾಕ್ತೇನೆ ನೋಡಿ ಸ್ನೇಹಿತರೆ. ಸೊ ವೆರಿ ನೈಸ್ ಅಲ್ವಾ? ಸೊ ಆಗಲೇ ಆ ಮ್ಯಾಥ್ ಸ್ಟಿಕ್ಸ್ಗೆ ಏನಾಯಿತು ಅಂದರೆ, ನೀರಿನಲ್ಲಿ ಹಾಕಿದಾಗ ಬೆಂಕಿ ಸ್ಟಿಕ್ಕು ಹತ್ಕೊಳ್ಳಿಲ್ಲ. ಬಟ್ ಈಗ ನೋಡಿ, ನಾವು ಅದೇ ಮ್ಯಾಥ್ ಸ್ಟಿಕ್ಸನ್ನು ನೀರಿನಲ್ಲಿ ಹಾಕಿರ್ತಕ್ಕಂಥ ಮ್ಯಾಥ್ ಸ್ಟಿಕ್ಸನ್ನು ನಾವು ಬೆಂಕಿ ಹಚ್ಚಿದಾಗ ಬೆಂಕಿ ಹತ್ಕೋತಾ ಇರ್ತಕ್ಕಂಥದ್ದನ್ನು ತಾವು ಕಾಣಬಹುದು. ನೋಡಿ, ಮತ್ತೊಂದು ನಾನು ಹಚ್ತೇನೆ ಒಂದು ಮ್ಯಾಥ್ ಸ್ಟಿಕ್ಸನ್ನು. ಓಕೆ, ಕಾಣ್ತಲ್ಲ ಸ್ನೇಹಿತರೆ. ಸೊ ನೈಸ್ ಅನ್ಸೋದಲ್ವ? ಸರಳ ಎಕ್ಸ್ಪೆರಿಮೆಂಟು, ಚೆನ್ನಾಗಿದೆ ಅಂತ ಅಂದ್ಕೊಳ್ತೇನೆ ಸ್ನೇಹಿತರೆ. ಕೋಲ್ಗೇಟು ಇಲ್ಲಿ ವಾಟರ್ ಪ್ರೂಫ್ ಆಗಿ ಕೆಲಸ ಮಾಡುತ್ತೆ. ನಿಮಗೇನಾದರೂ ಇದರ ಬಗ್ಗೆ ಹೇಳಬೇಕು ಅಂತ ಅನಿಸಿದ್ರೆ ಖಂಡಿತವಾಗಿಯೂ ನೀವು ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಜೊತೆಗೆ ವೀಡಿಯೋ ಚೆನ್ನಾಗನಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಈ ರೀತಿ ಪ್ರಯೋಗಗಳನ್ನು ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹ ನಮಗೆ ಅತ್ಯಗತ್ಯವಾಗಿರುವಂಥದ್ದು. ಇನ್ನೂ ಹೆಚ್ಚಿನ ದೊಡ್ಡ ದೊಡ್ಡ ಪ್ರಯೋಗಗಳನ್ನು ಮಾಡಲಿಕ್ಕೆ ನಿಮ್ಮ ಒಂದು ಲೈಕು ಶೇರು ನಮಗೆ ಪ್ರೋತ್ಸಾಹದಾಯಕವಾಗಿರುತ್ತೆ ಅಂತ ಹೇಳ್ತಾ ಪ್ರಯೋಗನ ಮುಗಿಸ್ತೀನಿ. ಮತ್ತೆ ಭೇಟಿಯಾಗ್ತೀನಿ. ಧನ್ಯವಾದ.